ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಭೂಗೋಳ ಶಾಸ್ತ್ರದಲ್ಲಿ ಮೊದಲ ಪಾಠ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳೋದನ್ನು ನಾವು ನೋಡಿದ್ದೇವೆ. ಆ ಕರ್ನಾಟಕದ ಹೆಸರಿನ ಹಿನ್ನೆಲೆ ಇರ್ಬೋದು, ವಿಶೇಷತೆಗಳೇನು ಕರ್ನಾಟಕದಲ್ಲಿ ಇರುವಂಥದ್ದು, ಅದೇ ರೀತಿಯಲ್ಲಿ ಭೌಗೋಳಿಕ ಸ್ಥಾನ ಎಲ್ಲಿದೆ, ವಿಸ್ತೀರ್ಣ ಎಷ್ಟಿದೆ, ಆಡಳಿತ ವಿಭಾಗಗಳು, ಇದರ ಬಗ್ಗೆಲ್ಲ ನಾವು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಇನ್ನೊಂದು ಪಾಠ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂತ ಹೇಳುವಂಥದ್ದು. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವ ರೀತಿಯಲ್ಲಿ, ನಾವು 8ನೇ ತರಗತಿಯಲ್ಲಿ ನೋಡಿದ್ದೇವೆ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ನೋಡಿದ್ದೇವೆ. 4 ವಿಭಾಗಗಳನ್ನು, ಉತ್ತರದ ಹಿಮಾಲಯ ಪರ್ವತಗಳಿರ್ಬೋದು, ಆಮೇಲೆ ನದಿ ಬಯಲು ಪ್ರದೇಶಗಳು ಉತ್ತರದ, ಆಮೇಲೆ ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ ಅಂತ ಹೇಳುವಂಥ 4 ವಿಭಾಗಗಳನ್ನು ನೋಡಿದೆ. ಹಾಗೆ ಅದು ಭಾರತದ್ದಾಯಿತು. ಇವತ್ತು ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುದು ಅಂತ ನಾವು ನೋಡಬೇಕಾಗಿದೆ. ಹೀಗೆ ಕರ್ನಾಟಕ ನಮ್ಮ ರಾಜ್ಯವು ಈ ಭಾರತದ ಈ ಪರ್ಯಾಯ ದ್ವೀಪ ಅಂತ ಕರೀತೇವೆ ಭಾರತವನ್ನು, ಗೊತ್ತಿದೆ ನಮಗೆ. ಆ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಿ. ವೈವಿಧ್ಯಮಯವಾದಂಥ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ. ಇದರ ದಕ್ಷಿಣ ಭಾಗವು, ಕರ್ನಾಟಕದ ದಕ್ಷಿಣ ಭಾಗವು ಏರು ತಗ್ಗುಗಳಿಂದ ಕೂಡಿದಂಥ ಭೂಸ್ವರೂಪಗಳನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಉತ್ತರ ಭಾಗ ವಿಶಾಲವಾದಂಥ ಯಾವುದು ಮೈದಾನ ಪ್ರದೇಶ ಅಥವಾ ಏನು ಹೇಳ್ತೇವೆ ಬಯಲು ಸೀಮೆ ಅಂತ ಹೇಳ್ತೇವೆ, ಅದನ್ನು ಹೊಂದಿದೆ. ಹೇಗೆ ದಕ್ಷಿಣದಲ್ಲಿ ಏರು ತಗ್ಗುಗಳನ್ನು ಹೊಂದಿದಂಥ ಭೂ ಸ್ವರೂಪಗಳಿವೆ, ಉತ್ತರದ ಭಾಗದಲ್ಲಿ ವಿಶಾಲವಾದಂಥ ಬಯಲು ಸೀಮೆಗಳಿವೆ ಅಂತ ಹೇಳುದು. ಇನ್ನು ಕರಾವಳಿ ಮತ್ತು ಮಲೆನಾಡುಗಳಲ್ಲಿ ವಿರುದ್ಧ ಸ್ವರೂಪಗಳಿವೆ. ಕರಾವಳಿಯಲ್ಲಿ ವ್ಯತ್ಯಸ್ತವಾಗಿ, ಅದರದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಇದೆಲ್ಲ ವಿರುದ್ಧ ಸ್ವರೂಪದಲ್ಲಿರುವಂಥ ಕೆಲವೊಂದು ಭೂಸ್ವರೂಪಗಳನ್ನು ಹೊಂದಿರುವಂಥದ್ದು. ಪೂರ್ವದ ಕಡೆಗೆ ನಾವು ನೋಡುವಾಗ, ಕರ್ನಾಟಕದ ಪೂರ್ವದ ಕಡೆಗೆ ನೋಡುವಾಗ ಇದು ಸಾಧಾರಣ ಇಳಿಜಾರು ಹೊಂದಿದ್ರೆ, ಪಶ್ಚಿಮಕ್ಕೆ ಕಡಿದಾದ ಇಳಿಜಾರುಗಳನ್ನು ಹೊಂದಿದೆ. ಗೊತ್ತಿದೆ ನಾವು ಘಾಟಿ ಪ್ರದೇಶಗಳು ಅಂತ ಹೇಳ್ತೇವೆ, ಅಲ್ಲಿ ಸಾಗುವಂಥ ಸಂದರ್ಭ ನಮಗೆ ಅದು ಅರಿವಿಗೆ ಬರ್ತದೆ ಯಾವುದು ಕಡಿದಾದ ಇಳಿಜಾರನ್ನು, ಯಾವುದರಲ್ಲಿ ಪಶ್ಚಿಮದ ಭಾಗಗಳಿಗೆ. ಇನ್ನು ಪೂರ್ವದ ಭಾಗಗಳನ್ನು ನಾವು ಗಮನಿಸಿದರೆ ಸಾಮಾನ್ಯ ಇಳಿಜಾರು ಅಥವಾ ಏನು ಹೇಳ್ತೇವೆ ಸಾಧಾರಣ ಇಳಿಜಾರು ಇದೆ ಅಂತ ಹೇಳು. ಇನ್ನು ಅಲ್ಲಲ್ಲಿ ಬೆಟ್ಟಗಳ ಸಾಲುಗಳಿವೆ, ಅದೇ ರೀತಿಯಲ್ಲಿ ನಡುವೆ ಕಣಿವೆ ಕಂದರಗಳು ಕೂಡ ಕಂಡು ಬರ್ತವೆ ನಮ್ಮಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ. ಅಲ್ಲಲ್ಲಿ ಬೆಟ್ಟದ ಸಾಲುಗಳಿವೆ, ಅದರದಲ್ಲಿ ಕಂದರಗಳು ಅಂತ ಹೇಳಿದರೆ ಅತ್ಯಂತ ಆಳವಾದಂಥ ಕಣಿವೆಗಳನ್ನು ನಾವು ಕರೆಯುವಂಥದ್ದು, ಅದು ಕೂಡ ನಮ್ಮಲ್ಲಿ ಕಂಡು ಬರ್ತದೆ. ಇನ್ನು ರಾಜ್ಯದ ಬಹಳಷ್ಟು ಭಾಗವು, ನಮ್ಮ ಕರ್ನಾಟಕ ರಾಜ್ಯದ ಬಹಳಷ್ಟು ಭಾಗವು ಸಮುದ್ರ ಮಟ್ಟಕ್ಕಿಂತ 450 ರಿಂದ 900 ಮೀಟರ್ ಎತ್ತರದಲ್ಲಿ, ಸರಾಸರಿ ನಾವು ಹೇಳುವಾಗ 450 ಮೀಟರಿಂದ ಸುಮಾರು 900 ಮೀಟರ್ಗಳಷ್ಟು ಎತ್ತರವಾಗಿರುವುದನ್ನು ನಾವು ಗಮನಿಸಿದೆ ಎಲ್ಲಿಂದ ಸಮುದ್ರ ಮಟ್ಟದಿಂದ. ಅದರದಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ಸುಮಾರು 1800 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರ ಇರುವಂಥ ಪ್ರದೇಶಗಳು ಇವೆ. ಎಷ್ಟು 1800 ಮೀಟರ್ ಅಂದರೆ 1.5 ಅಥವಾ 2 ಕಿಲೋಮೀಟರ್ ಹತ್ತಿರ ಆಯಿತು. ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರದಲ್ಲಿರುವಂಥ ಕೆಲವೊಂದು ಏನು ಶಿಖರಗಳ ಅಥವಾ ಪರ್ವತಗಳು ನಮ್ಮಲ್ಲಿ ಇದೆ ಅಂತ ಹೇಳಿದ್ರು. ಇನ್ನು ಭೂ ರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ನೋಡಿಕೊಂಡು, ಯಾವುದು ಕರ್ನಾಟಕದ ಭೂ ಮೇಲ್ಮೈ ಲಕ್ಷಣಗಳನ್ನು ನೋಡಿಕೊಂಡು, ಅದರ ಭೂ ರಚನೆ ಹೇಗಿದೆ ಅದನ್ನು ನೋಡಿಕೊಂಡು ನಾವು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಭಾರತದ್ದು 4 ನೋಡಿದ್ದೇವೆ, ಇಲ್ಲಿ ಕರ್ನಾಟಕದ ನೋಡುವಾಗ ನಾವು 3 ಭಾಗಗಳನ್ನು ನೋಡ್ತಾ ಇದ್ದೇವೆ. ಯಾವುದೆಲ್ಲ ಅದು? ಒಂದನೇದಾಗಿ ಕರಾವಳಿ ಮೈದಾನ ಅಂತೇಳಿ ಕರೀತೇವೆ, ಕರಾವಳಿ ಮೈದಾನ. ಆಮೇಲೆ ಎರಡನೇದಾಗಿ ಮಲೆನಾಡು ಪ್ರದೇಶ. ಇನ್ನು 3 ಯಾವುದು? ಮೈದಾನ ಪ್ರದೇಶಗಳು. ಹೀಗೆ ಒಟ್ಟು ಕರ್ನಾಟಕದ ಈ ಭೂಸ್ವರೂಪವನ್ನು ಪ್ರಾಕೃತಿಕವಾಗಿ ನಾವು 3 ಭಾಗಗಳನ್ನಾಗಿ ಮಾಡಿದ್ದೇವೆ ನಮ್ಮ ಅಧ್ಯಯನದ ದೃಷ್ಟಿಯಿಂದ, ಅಥವಾ ಅದರ ಲಕ್ಷಣಗಳನ್ನು ಆಧರಿಸಿಕೊಂಡು ನಾವು ಮಾಡಿರುವಂಥದ್ದು. ಕರಾವಳಿ ಮೈದಾನಗಳು, ಆಮೇಲೆ ಮಲೆನಾಡು ಪ್ರದೇಶ, ಅದರದಲ್ಲಿ ಮೈದಾನ ಪ್ರದೇಶ ಅಂತ ಹೇಳುವಂಥದ್ದು. ಇದರಲ್ಲಿ ಮೊದಲನೇದು ನಾವು ಯಾವುದು, ಈ ಕರಾವಳಿ ಮೈದಾನ, ಇದರ ಬಗ್ಗೆ ವಿವರವಾಗಿ ನೋಡೋಣ. ಕರಾವಳಿ ಮೈದಾನ ಅಂತ ಹೇಳುವಂಥದ್ದನ್ನು ನಾವು ಕರ್ನಾಟಕದ ನಕ್ಷೆಯನ್ನು ಗಮನಿಸೋಣ. ಇಲ್ಲಿ ಈ ಕರಾವಳಿ ಪ್ರದೇಶ ಅಂತ ಹೇಳುವಂಥದ್ದು ಈ ಪ್ರದೇಶದಲ್ಲಿ ಬರುವಂಥದ್ದು. ಇಲ್ಲಿ ನೋಡಿ ಫಿಸಿಕಲ್ ಮ್ಯಾಪ್ ಅಂತ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಇಲ್ಲಿ ಹಸಿರು
ಬಣ್ಣದಲ್ಲಿ ತೋರಿಸಿದರೆ ಇದನ್ನು ನಾವು ಕರಾವಳಿ ಪ್ರದೇಶ ಅಥವಾ ಕರಾವಳಿ ಮೈದಾನಗಳು ಅಂತಲೇ ಹೇಳುವಂಥದ್ದು. ಹಾಗೆ ಯಾವಾಗ ಇದು ಕರಾವಳಿ ಪ್ರದೇಶವು ಕೂಡ ನಮಗೆ ಅಥವಾ ಸಮುದ್ರ ತೀರ ನಮಗೆ ಸಿಕ್ಕಿತ್ತು ಅಂತೇಳಿದರೆ ಸಾಮಾನ್ಯ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಸಮಯದಲ್ಲಿ 1956 ಭಾಷಾವಾರು ಪ್ರಾಂತ್ಯಗಳು ಅಂತಲೇ ವಿಂಗಡಣೆ ಆಗ್ತದೆ. ಅದಕ್ಕಿಂತ ಮೊದಲು ನಿಮಗೆ ಗೊತ್ತಿದೆ, ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೇವೆ, ಮೊದಲಿಗೆ ಮೈಸೂರು ರಾಜ್ಯ ಅಂತ 47, ಆಮೇಲೆ ಮುಂದೆ ವಿಶಾಲ ಮೈಸೂರು ರಾಜ್ಯ ಅಂತೇಳಿ 1950 ಹೆಸರಾಗುತ್ತೆ, ಆಮೇಲೆ 73 ನಾವು ನೋಡಿರುವಂಥದ್ದು ಯಾವುದು ಕರ್ನಾಟಕ ರಾಜ್ಯ ಅಂತೇಳಿ. ಏನೇ ಇರಲಿ, 1956 ಏನು ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತದೆ. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಮುದ್ರ ತೀರ ಅಥವಾ ಈ ಕರಾವಳಿ ಮೈದಾನ ಪ್ರದೇಶಗಳು ನಮಗೆ ದೊರೆಯಿತು ಅಂತೇಳಿ. ಮೊದಲ ಯಾವುದು ಮೈಸೂರು ರಾಜ್ಯ ಅಂತ 1947 ಏನು ಮಾಡಿದರೆ ಅದು ಕೇವಲ 9 ಯಾವುದು ಮೈಸೂರಿನ ಆಸುಪಾಸಿನ 9 ಮಾತ್ರ ಹೊಂದಿತ್ತು, ಕರಾವಳಿ ಪ್ರದೇಶ ಸಿಕ್ಕಿರಲಿಲ್ಲ. ಇವಾಗ ಈ ಕರಾವಳಿ ಪ್ರದೇಶವು ಕೂಡ ನಮಗೆ ಸಿಗಲ್ಪಟ್ಟಿತ್ತು ಯಾವಾಗ 1956 ಕರ್ನಾಟಕ ರಾಜ್ಯಕ್ಕೆ. ಹೀಗೆ ಈ ಪ್ರಾಕೃತಿಕ ವಿಭಾಗ ಯಾವುದು ಕರಾವಳಿ ಮೈದಾನ ಅಂತ ಹೇಳುವಂಥದ್ದು ಎಲ್ಲಿದೆ ಅಂತ ನೀವು ನೋಡಿದರೆ ಇಲ್ಲಿ ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ. ಇನ್ನು ಇದರ ಆ ಕಡೆ ನೀವು ಇಲ್ಲಿ ನೋಡಿದರೆ ಈ ಕರಾವಳಿ ಪ್ರದೇಶ, ನಂತರ ಸಿಗುವಂಥದ್ದು ಮಲೆನಾಡು ಪ್ರದೇಶ. ಈ ಮಲೆನಾಡು ಪ್ರದೇಶ ಮತ್ತು ಅರಬ್ಬಿ ಸಮುದ್ರ ಇದರ ನಡುವೆ ಇರುವಂಥದ್ದು ಈ ಕರಾವಳಿ ಮೈದಾನ ಅಂತ ಹೇಳುವಂಥದ್ದು. ಯಾವುದೆಲ್ಲ ಮಲೆನಾಡು ಪ್ರದೇಶ ಮತ್ತು ಅರಬ್ಬಿ ಸಮುದ್ರ ಇವುಗಳ ನಡುವೆ ಬರುವಂಥ ಪ್ರದೇಶವನ್ನು ನಾವು ಕರೆಯುವಂಥದ್ದು ಕರಾವಳಿ ಮೈದಾನ ಅಂತ ಹೇಳಿ ಕರಿತೇವೆ. ಎಲ್ಲಿ ಈ ದಕ್ಷಿಣದಲ್ಲಿ ಇದು ಮಂಗಳೂರಿನಿಂದ ಹಿಡಿದು ಎಲ್ಲಿ ಬರ್ತದೆ ಮಂಗಳೂರು ಈ ಭಾಗದಿಂದ ದಕ್ಷಿಣ ಕನ್ನಡ ಅಂತ ಎಲ್ಲಿ ಉಂಟು, ಈ ಮಂಗಳೂರಿನಿಂದ ಹಿಡಿದು ಕಾರಾವರ ತನಕ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರಾವರ ಇಲ್ಲಿಯವರೆಗೆ ಸುಮಾರು 320 ಉದ್ದ ಇದೆ. ಎಷ್ಟಿದೆ? 320 ಉದ್ದದ ಈ ಕರಾವಳಿ ತೀರವನ್ನು, ಅದೇ ರೀತಿಯಲ್ಲಿ ಕರಾವಳಿ ಮೈದಾನ ಪ್ರದೇಶವನ್ನು ಯಾವುದು ನಮ್ಮ ರಾಜ್ಯ ಹೊಂದಿದೆ. ಅಗಲ ಎಷ್ಟಿದೆ ಅಂತ ನೋಡಿದರೆ ಸುಮಾರು 12-64 ಅಗಲವಾಗಿದೆ. 12-64 ಅಗಲವಾಗಿದೆ. ಕೆಲವು ಕಡೆಗಳಲ್ಲಿ ಸಾಮಾನ್ಯವಾಗಿ ಉತ್ತರಕ್ಕೆ ಹೋದಂತೆ ನಾವು ಇಲ್ಲಿ ಗಮನಿಸಿದರೆ ಅದು ಎಷ್ಟಿದೆ, ಕೆಲವು ಕಡೆ ಹನ್ನೆರಡು ಕಿಲೋಮೀಟರ್ ಮಾತ್ರ, ಕಡಿಮೆ ಅಂದರೆ 12 ಅಗಲ ಇರ್ಬೋದು ಇಲ್ಲಿಂದ ಸಮುದ್ರ ತೀರದಿಂದ ಮಲೆನಾಡು ಪ್ರದೇಶದವರೆಗೆ ಅದು 12. ಇನ್ನು ಹೆಚ್ಚು ಅಂತ ಹೇಳಿದರೆ ನೀವು ದಕ್ಷಿಣಕ್ಕೆ ಬಂದಾಗ ಈ ಕರಾವಳಿ ಮೈದಾನದ ಅಗಲ ಜಾಸ್ತಿ ಆಗ್ತದೆ. ಸುಮಾರು 64 ಸಮುದ್ರ ತೀರದಿಂದ ಅಥವಾ ಸಮುದ್ರದಿಂದ ಎಲ್ಲಿಗೆ ಮಲೆನಾಡು ಘಾಟಿ ಪ್ರದೇಶ ಅಂತ ಹೇಳ್ತೇವೆ ಅಲ್ಲಿವರೆಗೆ ಸುಮಾರು 64 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ ಆ ಪ್ರದೇಶ ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ದಕ್ಷಿಣದಲ್ಲಿ ಇದು ಅಗಲವಾಗಿದೆ. ಈಗಾಗಲೇ ಹೇಳಿದ ಪ್ರಕಾರ ದಕ್ಷಿಣದಲ್ಲಿ ನೀವು ಈ ಭಾಗದಲ್ಲಿ ಎಲ್ಲಿ ನೋಡಿ ಭೌಗೋಳಿಕ ನಕ್ಷೆಯಲ್ಲಿ ಇಲ್ಲಿ ಅಗಲವಾಗಿದೆ, ಇಲ್ಲಿ ಉತ್ತರದಲ್ಲಿ ಇದು ಏನು ಅಗಲ ಕಡಿಮೆ ಕಿರಿದಾಗುತ್ತಾ ಹೋಗ್ತದೆ. ದಕ್ಷಿಣಕ್ಕೆ ಬಂದಂತೆ ಅಗಲವಾಗ್ತಾ ಹೋಗ್ತದೆ, ಉತ್ತರಕ್ಕೆ ಹೋದಂತೆ ಇದು ಕಿರಿದಾಗುತ್ತಾ ಹೋಗ್ತದೆ. ಈ ರೀತಿಯ ಇಳಿಜಾರಿನಿಂದ ಕೂಡಿದಂಥ ಮೈದಾನ ಪ್ರದೇಶ ಅಂತ ಹೇಳುವಂಥದ್ದು. ಇದರ ಉತ್ತರ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 200 ಕರಾವಳಿ ಮೈದಾನದ ಎತ್ತರ ಎಷ್ಟಿದೆ ಅಂದರೆ ಸಮುದ್ರ ಮಟ್ಟದಿಂದ ಸುಮಾರು 200 ಯಾವುದು ಎತ್ತರವಾಗಿದೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದು ಕೂಡ ಕರೆಯುತ್ತಾರೆ. ಯಾವುದು ಕೆನರಾ ಅಥವಾ ಯಾವುದು ಕರ್ನಾಟಕ ಕರಾವಳಿ, ಈ ಹೆಸರಿನಿಂದ ಈ ಸಮುದ್ರ ತೀರವನ್ನು ಕರೀತಾರೆ. ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಹೇಳುವಂಥ ಹೆಸರಿಂದ ಕರೀತಾರೆ. ಇಲ್ಲಿ ಕಡಲ ಕೊರೆತದಿಂದ ರಚಿತವಾದಂಥ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸವಾಗಿ ಹರಿಯುತ್ತವೆ. ಪಶ್ಚಿಮ ಘಟ್ಟದಲ್ಲಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಹುಟ್ಟಿದಂತಹ ಅಥವಾ ಅದನ್ನು ಸಹ್ಯಾದ್ರಿ ಅಂತಲೂ ಕೂಡ ಕರೀತಾರೆ, ಈ ಪ್ರದೇಶದಲ್ಲಿ ಹುಟ್ಟಿದಂಥ ನದಿಗಳು ಯಾವ ಕಡೆಗೆ, ಅರಬ್ಬಿ ಸಮುದ್ರದ ಕಡೆ ಪಶ್ಚಿಮದತ್ತ ರಭಸವಾಗಿ ಹರಿಯುತ್ತದೆ. ಇನ್ನು ಕಡಲ ಕೊರೆತ ಕೂಡ ಈ ಭಾಗದಲ್ಲಿ ಅತ್ಯಧಿಕವಾಗಿದೆ. ಈ ಭಾಗದಲ್ಲಿ ಕಡಲ ಕೊರೆತ ಇದೆ. ಆ ಕಡಲ ಕೊರೆತ ನಡುವೆ ರಭಸವಾಗಿ ಹರಿಯುವಂಥ ಹಲವು ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಈ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವಂಥ ಆ ಮುಖ ಅಥವಾ ಆ ಭಾಗವನ್ನು ನಾವು ಅಳಿವೆಗಳು ಅಂತ ಕರೀತೇವೆ. ಹಾಗಿದ್ರೆ ಕರ್ನಾಟಕದಲ್ಲಿ
ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಥವಾ ಅರಬ್ಬಿ ಸಮುದ್ರವನ್ನು ಸೇರುವಂಥ ಹೆಚ್ಚಿನ ನದಿಗಳು ಅಳಿವೆಗಳನ್ನು ಉಂಟು ಮಾಡ್ತವೆ. ಇಲ್ಲಿ ಅಳಿವೆ ಮತ್ತು ಇನ್ನೊಂದು ಶಬ್ದ ಇದೆ, ನದಿಮುಖಜ ಭೂಮಿ ಅಂತೇಳಿ. ಒಂದು ಅಳಿವೆ, ಇನ್ನೊಂದು ನದಿಮುಖಜ ಭೂಮಿ. ಇದಕ್ಕೆ ಎರಡು ವ್ಯತ್ಯಾಸ ಏನು ಅಂತ ಹೇಳಿದರೆ, ಅಳಿವೆಗಳು ನಿಮಗೆ ಕೃಷಿ ಯೋಗ್ಯ ಭೂಮಿ ಅಲ್ಲ. ಸಾಮಾನ್ಯ ಅದು ಕೆಸರಿನಿಂದ ಕೂಡಿರ್ತದೆ. ಯಾಕೆಂತ ಹೇಳಿದರೆ ಅದು ಸಣ್ಣ ನದಿಗಳು ಸೇರುವಂಥದ್ದು, ಕೆಲವೇ ಕೆಲವು ಕಿಲೋಮೀಟರ್ಗಳಷ್ಟು ಉದ್ದ ಇರುವಂಥ ನದಿಗಳು. ಬಹುಶಃ ಇಲ್ಲಿ ನೀವು ನೋಡಿದರೆ ನೇತ್ರಾವತಿ ಇದೆ, ಅದೇ ಇಲ್ಲಿ ಹತ್ತಿರದಲ್ಲಿ ಗುರುಪುರ ನದಿಗಳು. ಇವುಗಳೆಲ್ಲ ಮಲೆನಾಡಿನಲ್ಲಿ ಹುಟ್ಟಿ ಕೆಲವೇ ಕಿಲೋಮೀಟರ್ಗಳಷ್ಟು ಸಾಗಿ ಸಮುದ್ರವನ್ನು ಸೇರಿಕೊಳ್ತದೆ. ಇಲ್ಲಿ ಇವು ಸಮುದ್ರ ಸೇರುವಲ್ಲಿ ಅಳಿವೆಯನ್ನು ಉಂಟು ಮಾಡ್ತದೆ, ಕೃಷಿ ಯೋಗ್ಯ ಭೂಮಿ ಅಲ್ಲ. ಹಾಗಾದರೆ ನದಿಮುಖಜ ಭೂಮಿ ಅಂದರೆ ಏನು? ನದಿಮುಖಜ ಭೂಮಿ ಅಂತ ಹೇಳಿದರೆ ಈ ಕಾವೇರಿ ನದಿ ಇರ್ಬೋದು, ಪೂರ್ವದ ಕಡೆಗೆ ಹರಿಯುತ್ತದೆ, ಅದೇ ಗೋದಾವರಿ, ಮಹಾನದಿ, ಇವುಗಳೆಲ್ಲ ಕೃಷ್ಣಾ ನದಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಏನು ಕೊಂಡೊಯ್ಯುವಂಥ ನದಿಗಳಾಗಿವೆ, ಹರಿಯುವಂಥ ನದಿಯಾಗಿದೆ. ಇವುಗಳು ಸಮುದ್ರ ಸೇರುವಲ್ಲಿ ಹಲವು ಕವಲುಗಳಾಗಿ ವಿಶಾಲ ಭಾಗದಲ್ಲಿ ಏನು ವಿಸ್ತರಿಸಿಕೊಂಡು ಸಮುದ್ರವನ್ನು ಸೇರ್ತವೆ. ಈ ಪ್ರದೇಶಗಳನ್ನು ನಾವು ಕರೆಯೋದು ನದಿಮುಖಜ ಭೂಮಿ ಅಂತೇಳಿ. ಇದು ಕೃಷಿಗೆ ಅತ್ಯಂತ ಯೋಗ್ಯವಾದಂಥ ಭೂಮಿ, ಅತ್ಯಂತ ಫಲವತ್ತಾದಂಥ ಭೂಮಿ. ಹಾಗಿದ್ರೆ ಈ ನಮ್ಮ ಪಶ್ಚಿಮಕ್ಕೆ ಹರಿಯುವಂಥ ಕರ್ನಾಟಕದ ನದಿಗಳು ನದಿಮುಖಜ ಭೂಮಿಗಳನ್ನು ಉಂಟು ಮಾಡುವುದಿಲ್ಲ, ಬದಲಾಗಿ ಅಳಿವೆಗಳನ್ನು ಉಂಟು ಮಾಡ್ತವೆ ಅಂತ ಹೇಳಿದೆ. ಇನ್ನು ಪೂರ್ವಕ್ಕೆ ಹೇಗೂ ಅಲ್ಲಿ ಪ್ರಶ್ನೆ ಬರುವುದಿಲ್ಲ, ಅಳಿವೇನ ನದಿಮುಖಜ ಅಂತೇಳಿ ಕರೀತಾರೆ. ಯಾಕೆಂದರೆ ಪೂರ್ವದ ಕಡೆಗೆ ಏನಿಲ್ಲ, ನಮಗೆ ಕರಾವಳಿ ತೀರಗಳಿಲ್ಲ, ಇಲ್ಲಿ ಗಡಿ ಪ್ರದೇಶಗಳು ಸಿಗುವಂಥ ಈ ಥರ ರಾಜ್ಯಗಳಿವೆ. ಆದ ಕಾರಣ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಳಿವೆಗಳನ್ನು ಉಂಟು ಮಾಡ್ತವೆ ಅಂತ ಹೇಳುವುದು ನಮಗೆ ಗೊತ್ತಿರಬೇಕು. ಇನ್ನು ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ. ಯಾವುದು ಈ ಕರಾವಳಿ ಉದ್ದ? ಮಂಗಳೂರಿನಿಂದ ಹಿಡಿದು ಕಾರವಾರ ತನಕ ಅನೇಕ ಬಂದರುಗಳಿವೆ. ಈ ಬಂದರುಗಳಲ್ಲಿ ಅತಿ ದೊಡ್ಡದಾದಂಥ ಬಂದರು ಯಾವುದು ಅಂತಂದರೆ ನವಮಂಗಳೂರು. ಯಾವುದು? ನವಮಂಗಳೂರು ಬಂದರು. ಗೊತ್ತಿದೆ ನಿಮಗೆ ನವಮಂಗಳೂರು? ಇದು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ. ಇದು ಅತ್ಯಂತ ದೊಡ್ಡ ಬಂದರಾಗಿದೆ. ಯಾವುದು? ನವಮಂಗಳೂರು ಬಂದರು ಅತ್ಯಂತ ದೊಡ್ಡದಾಗಿದೆ. ಆಮೇಲೆ ಅನೇಕ ಚಿಕ್ಕ ಪುಟ್ಟ ಬಂದರುಗಳಿವೆ, ಅದು ಕೂಡ ಮಹತ್ವದ್ದೇ. ಇನ್ನು ಭಟ್ಕಳ, ಇನ್ನು ಮಲ್ಪೆ, ಅದೇ ರೀತಿಯಲ್ಲಿ ಕಾರಾವರ, ಆಮೇಲೆ ಕುಮಟ, ಬೇಲೆಕೇರಿ, ಅದೇ ರೀತಿಯಲ್ಲಿ ಹೊನ್ನಾವರ, ಇವುಗಳೆಲ್ಲ ಇತರ ಚಿಕ್ಕ ಪುಟ್ಟ ಬಂದರುಗಳು. ಯಾವುದೆಲ್ಲ? ಭಟ್ಕಳ, ಉತ್ತರ ಕನ್ನಡದಲ್ಲಿ ಬರುವಂಥದ್ದು ಭಟ್ಕಳ, ಆಮೇಲೆ ಮಲ್ಪೆ ಇದೆ ಉಡುಪಿ ಸಮೀಪ, ಆಮೇಲೆ ಕಾರವಾರ ಬಂದರಿದೆ, ಆಮೇಲೆ ಕುಮಟ ಇದೆ, ಆಮೇಲೆ ಬೇಲೆಕೇರಿ, ಆಮೇಲೆ ಹೊನ್ನಾವರ. ಈ ಬಂದರುಗಳು ಸಾಮಾನ್ಯವಾಗಿ ಮೀನುಗಾರಿಕೆಗೆ ಉಪಯೋಗಿಸುವಂಥ ಬಂದರುಗಳು, ಮೀನುಗಾರಿಕಾ ಬಂದರುಗಳಿಗೆ ಇವುಗಳು ಹೆಸರುವಾಸಿಯಾಗಿವೆ. ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳು ಕೂಡ ಪ್ರವಾಸಿಗರನ್ನು ಆಕರ್ಷಿಸ್ತವೆ. ಯಾವುದು? ಈ ಕರ್ನಾಟಕದ ಈ ಕರಾವಳಿಯಲ್ಲಿ ಬರುವಂತಹ ಯಾವುದು ಸಮುದ್ರ ತೀರಗಳು ಅನೇಕ ಮಂದಿಯನ್ನು ಆಕರ್ಷಿಸ್ತವೆ. ನಮ್ಮ ಮಂಗಳೂರು ಸಮೀಪ, ಇಲ್ಲಿಗೆ ಸಮೀಪ ನಮಗೆ ಮಂಗಳೂರು ಸಮೀಪ, ಈ ಮಂಗಳೂರು ಸಮೀಪದಲ್ಲಿ ಸೋಮೇಶ್ವರ ಬೀಚ್ ಇದೆ, ಸೋಮೇಶ್ವರ. ಅದೇ ರೀತಿಯಲ್ಲಿ ಉಳ್ಳಾಲದಲ್ಲಿ ಕೂಡ ಅಲ್ಲೂ ಕೂಡ ಬೀಚ್ ಇದೆ. ಆಮೇಲೆ ಪಣಂಬೂರು, ಉಡುಪಿ, ಉಡುಪಿ ಸಮೀಪ ಮಲ್ಪೆ ಬೀಚ್ ಅಂತ ಹೇಳುವಂಥದ್ದು. ಆಮೇಲೆ ಕಾರವಾರದಲ್ಲಿ ಹೊನ್ನಾವರ ಇದೆ, ಹೊನ್ನಾವರದ ಮುರುಡೇಶ್ವರ, ಕಾರವಾರ ಬೀಚ್ ಇದೆ, ಇನ್ನು ಹೊನ್ನಾವರ ಸಮೀಪದ ಮುರುಡೇಶ್ವರ ಇದೆ. ಆಮೇಲೆ ಮರವಂತೆ ಬೀಚ್ ನೀವೆಲ್ಲ ಕೇಳಿರುವಂಥದ್ದು, ಮತ್ತು ಗೋಕರ್ಣ ಸಮೀಪದಲ್ಲಿರುವಂಥ ಓಂ ಬೀಚ್, ಇವುಗಳೆಲ್ಲ ಅತ್ಯಂತ ಪ್ರಮುಖವಾದಂಥ ಏನು ಸಮುದ್ರ ತೀರಗಳು ನಿಮಗೆ ಗೊತ್ತಿದೆ. ಹೆಚ್ಚಿನವರು ಕೂಡ ನೀವು ಅಲ್ಲಿಗೆ ಹೋಗಿ ಏನು ಸಂತೋಷಪಟ್ಟವರು, ಪ್ರವಾಸಿಗರಾಗಿ ಆ ಭಾಗಕ್ಕೆ ನಿಮಗೆ ಹೋಗಲಿಕ್ಕೆ ಅವಕಾಶ ಇದೆ. ಯಾವುದೆಲ್ಲ ನಾವು ನೋಡಿದ್ದೇವೆ? ಮಂಗಳೂರಲ್ಲಿ ಆದರೆ ಸೋಮೇಶ್ವರ ಇದೆ, ಉಳ್ಳಾಲ ಇದೆ, ಇನ್ನು ಪಣಂಬೂರು ಇದೆ, ಇನ್ನು ಉಡುಪಿ ಸಮೀಪದ ಮಲ್ಪೆ, ಆಮೇಲೆ ಕಾರವಾರ, ಅದೇ ರೀತಿಯಲ್ಲಿ ಹೊನ್ನಾವರ ಸಮೀಪದ ಮುರುಡೇಶ್ವರ, ಆಮೇಲೆ ಮರವಂತೆ ಮತ್ತು ಗೋಕರ್ಣ ಸಮೀಪದಲ್ಲಿರುವಂಥ ಓಂ ಬೀಚ್. ಇವುಗಳೆಲ್ಲ ಅತ್ಯಂತ ಹೆಚ್ಚು ಜನರನ್ನು ಸೆಳೆಯುವಂಥ ಕೆಲವೊಂದು ಸಮುದ್ರ ತೀರಗಳಾಗಿವೆ. ಅದೇ ರೀತಿಯಲ್ಲಿ ಇದಲ್ಲದೆ ಸಮುದ್ರ ತೀರಗಳು ನದಿಗಳು ಅಲ್ಲದೆ ನಮ್ಮಲ್ಲಿ ಸಣ್ಣ ಸಣ್ಣ ದ್ವೀಪಗಳಿವೆ. ನಮ್ಮ ಕರಾವಳಿಯ ಸಮೀಪದಲ್ಲಿ ಅನೇಕ ಸಣ್ಣ ದ್ವೀಪಗಳಿವೆ. ನಿಮಗೆ ಗೊತ್ತಿದೆ ಮಲ್ಪೆ, ಉಡುಪಿಯ ಮಲ್ಪೆ ಸಮೀಪದ ಸೈಂಟ್ ಮೇರೀಸ್ ಅಂತ ಇದೆ. ಯಾವುದು? ಸೈಂಟ್ ಮೇರೀಸ್ ದ್ವೀಪ ಅಂತ ಕರೀತಾರೆ. ಕೆಲವರು ಹೋಗಿರ್ಬೋದು ನೀವು. ಎಲ್ಲಿದ್ದು? ಉಡುಪಿ ಸಮೀಪದಲ್ಲಿ ಮಲ್ಪೆಯಲ್ಲಿರುವ ಮಲ್ಪೆ ಸಮೀಪವಾಗಿರುವಂಥ ಯಾವುದು ನಿಮ್ಮ ಮಲ್ಪೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಕಾಣ್ತದೆ. ಅಲ್ಲಿಗೆ ಪ್ರವಾಸಿಗರು ಕೂಡ ಹೋಗ್ತಾರೆ. ಅದೇ ರೀತಿಯಲ್ಲಿ
ಸೈಂಟ್ ಮೇರೀಸ್ ಆ ದ್ವೀಪವನ್ನು ಇನ್ನೊಂದು ಹೆಸರಿನಿಂದಲೂ ಕೂಡ ಕರೀತಾರೆ, ಕೊಕೊನೆಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಸೈಂಟ್ ಮೇರೀಸ್ ದ್ವೀಪ ಅಥವಾ ಕೊಕೊನೆಟ್ ದ್ವೀಪ ಅಂತಲೇ ಕರೀತಾರೆ. ಆಮೇಲೆ ಕಾರಾವರ ಸಮೀಪದಲ್ಲಿ ಯಾವುದು ಅಂಜ ದ್ವೀಪ ಇದೆ, ಇಲ್ಲಿ ಉತ್ತರ ಭಾಗದಲ್ಲಿ ಕಾರಾವರ ಸಮೀಪದಲ್ಲಿ ಅಂಜ ದ್ವೀಪದಲ್ಲಿದೆ. ಆಮೇಲೆ ದೇವಗಡ ಇದೆ, ಆಮೇಲೆ ಕಾಂಜಿ ಗುಡ್ಡ ದ್ವೀಪ ಅಂತ ಇದೆ, ಕಾಂಜಿ ಗುಡ್ಡ ದ್ವೀಪ ಅಂತೇಳಿ. ಇದೆಲ್ಲ ನಮ್ಮಲ್ಲಿ ಯಾವುದು ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ತೀರ ಹತ್ತಿರದಲ್ಲಿರುವಂಥ ಕೆಲವೊಂದು ದ್ವೀಪಗಳು, ಕೆಲವೊಂದು ದ್ವೀಪಗಳಿಗೆ ಹೋಗಲಿಕ್ಕೆ ಬಿಡ್ತಾರೆ. ಉದಾಹರಣೆಗೆ ಸೈಂಟ್ ಮೇರೀಸ್ ದ್ವೀಪಕ್ಕೆ ಪ್ರವಾಸಿಗರಿಗೆ ಹೋಗಲಿಕ್ಕೆ ನಿರ್ದಿಷ್ಟ ಸಮಯ ಇದರಲ್ಲಿ ಬಿಡ್ತಾರೆ. ನೀವು ಹೆಚ್ಚಿನವರು ಹೋಗಿದ್ದೀರಿ ಮತ್ತು ಹೋಗದವರು ಅಲ್ಲಿಗೆ ಹೋಗಿ ನೋಡ್ಬೋದು ಅಂತೇಳಿ. ಇದು ಕರ್ನಾಟಕದ ಕರಾವಳಿಯಲ್ಲಿ ಬರುವಂಥ ಅನೇಕ ವಿಶೇಷತೆಗಳು. ಅದೇ ರೀತಿಯಲ್ಲಿ ಇಲ್ಲಿ ಕರ್ನಾಟಕದ ಜನರ ವೃತ್ತಿಯನ್ನು ನೀವು ಗಮನಿಸಿದರೆ ಹೇಳಬೇಕಂತ ಇಲ್ಲ. ಸಮುದ್ರ ಬದಿಯಲ್ಲಿ ಇರುವ ಕಾರಣವಾಗಿ, ತೀರ ಇರುವ ಕಾರಣ ಯಾವುದು? ಮೀನುಗಾರಿಕೆ. ಮೀನುಗಾರಿಕೆ ಈ ಕರಾವಳಿ ಪ್ರದೇಶದ ಜನರ ಮುಖ್ಯ ವೃತ್ತಿಯಾಗಿದೆ. ಇದರೊಟ್ಟಿಗೆ ಕೃಷಿ ಕೂಡ ಇನ್ನೊಂದು ಉಪಕಸುಬು ಅಂತ ಹೇಳ್ಬೋದು. ಅದು ಕೃಷಿಯನ್ನು ನೆಚ್ಚಿಕೊಂಡಂಥ ಹಲವಾರು ಜನ ಕೂಡ ಇದ್ದಾರೆ ಕರ್ನಾಟಕದಲ್ಲಿ. ಏನು ಬೆಳೆಸ್ತಾರೆ ಅಂತ ಹೇಳಿದರೆ ಗೋಡಂಬಿ, ಗೇರು ಬೀಜ, ಗೇರು ಹಣ್ಣು ಕೃಷಿಯನ್ನು, ಗೋಡಂಬಿ, ಆಮೇಲೆ ತೆಂಗು, ಅದರದ್ದೇ ಅಡಿಕೆ, ಇನ್ನು ಏಲಕ್ಕಿ, ಭತ್ತ ಮುಂತಾದ ಅನೇಕ ಕೃಷಿ ಅಥವಾ ಬೆಳೆಗಳನ್ನು ಇಲ್ಲಿ ಬೆಳೆಸ್ತಾರೆ ನಮ್ಮ ಕರಾವಳಿಯ ಪ್ರದೇಶದಲ್ಲಿ. ಯಾವುದೆಲ್ಲ? ಗೋಡಂಬಿ, ತೆಂಗು, ಆಮೇಲೆ ಅಡಿಕೆ, ಏಲಕ್ಕಿ, ಭತ್ತ ಇತ್ಯಾದಿ ಯಾವುದು ಬೆಳೆಗಳನ್ನು ಬೆಳೆಸ್ತಾರೆ. ಆಮೇಲೆ ಇಲ್ಲಿ ಈಗ ನಾವು ಮುಖ್ಯವಾಗಿ ನಮಗೆ ಇಷ್ಟೆಲ್ಲ ಹೇಳಿ ಯಾವ ಪ್ರದೇಶಗಳು ಬರ್ತವೆ ಅಂತ ಗೊತ್ತಿರಬೇಕು ನಮಗೆ. ನಮ್ಮ ಕರಾವಳಿಯಲ್ಲಿ ಬರುವಂಥ ಜಿಲ್ಲೆಗಳು ಯಾವುದು ಅಂತೇಳಿ ಗೊತ್ತಿದೆ ನಿಮಗೆ? ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ ಬರ್ತದೆ, ಅದರಲ್ಲಿ ಮಂಗಳೂರು ಬರುವಂಥದ್ದು, ಆಮೇಲೆ ಉಡುಪಿ ಜಿಲ್ಲೆ ಬರುವಂಥದ್ದು, ಆಮೇಲೆ ಯಾವುದು ಉತ್ತರ ಕನ್ನಡ. ಈ ಮೂರು ಜಿಲ್ಲೆಗಳಿಗೆ ಮಾತ್ರ, ಈ ಮೂರು ಜಿಲ್ಲೆಗಳು ಕರಾವಳಿ ಪ್ರದೇಶದಲ್ಲಿ ಬರುವಂಥ ಜಿಲ್ಲೆಗಳು. ಯಾವುದೆಲ್ಲ? ದಕ್ಷಿಣ ಕನ್ನಡ, ಉಡುಪಿ ಮತ್ತು ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆಗಳು. ಇನ್ನು ನಾವು ಕರಾವಳಿ ಪ್ರದೇಶದ ಬಗ್ಗೆ ನೋಡಿ ಆಯಿತು. ಇನ್ನೊಂದು ವಿಭಾಗ ಯಾವುದು? ಮಲೆನಾಡು ಪ್ರದೇಶ ಅಂತ ಹೇಳಿ. ಮಲೆನಾಡು ಪ್ರದೇಶ, ಯಾವುದು ಮಲೆನಾಡು ಪ್ರದೇಶ? ಆಗಲೇ ಹೇಳಿದೆ ನಾನು, ನಮ್ಮಲ್ಲಿ ಬರುವಂಥ ಪಶ್ಚಿಮ ಘಟ್ಟಗಳನ್ನೇ ನಾವು ಕರೆಯುವಂಥದ್ದು ಮಲೆನಾಡು ಪ್ರದೇಶ. ಕರಾವಳಿಯ ನಂತರ ಬರುವಂಥದ್ದು ಪಶ್ಚಿಮ ಘಟ್ಟಗಳು ಬರ್ತವೆ, ಅದನ್ನೇ ನಾವು ಏನು ಕರಿತೇವೆ? ಯಾವುದು? ಮಲೆನಾಡು ಪ್ರದೇಶ ಅಂತಲೇ ಕರೀತೇವೆ. ಹಾಗೆ ಅದಕ್ಕೆ ಇನ್ನೊಂದು ಹೆಸರು ಕೂಡ ಆಗಲೇ ಹೇಳಿದೆ ನಾನು, ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕೂಡ ಕರೀತಾರೆ. ಸಹ್ಯಾದ್ರಿ ಬೆಟ್ಟಗಳು ಈ ರೀತಿಯಲ್ಲಿ ಕೂಡ ಕರೀತಾರೆ. ಅಥವಾ ಇನ್ನೊಂದು ಹೆಸರು ಏನು? ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಈ ಮೂರು ಹೆಸರಿನಿಂದ ಇದನ್ನು ಗುರುತಿಸ್ತಾರೆ, ಮಲೆನಾಡು ಪ್ರದೇಶ ಅಥವಾ ಸಹ್ಯಾದ್ರಿ ಬೆಟ್ಟ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಹೇಳುವಂಥ. ಇನ್ನು ಈ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿಗಳು ನಿಮಗೆ ಯಾವ ಪ್ರದೇಶಕ್ಕೆ? ಈ ಕರಾವಳಿಗೆ ಸಮಾನಾಂತರವಾಗಿದೆ. ಕರಾವಳಿಗೆ ಸಮಾನಾಂತರವಾಗಿ ಯಾವುದು? ಪಶ್ಚಿಮ ಘಟ್ಟಗಳು ಚಾಚಿಕೊಂಡಿವೆ. ಅದೇ ರೀತಿಯಲ್ಲಿ ಪಶ್ಚಿಮದ ಪಶ್ಚಿಮ ಭಾಗವು, ಆಗಲೇ ಹೇಳಿದನು, ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದೆ. ಕಡಿದಾದ ಇಳಿಜಾರು ಅಂತ ಹೇಳಿದ್ರೆ ಬಿದ್ದರೆ ನಿಮಗೆ ನೇರವಾಗಿ ಏನು ಕಣಿವೆಗೆ ಹೋಗಿ ಬೀಳಬೇಕು. ಆ ರೀತಿಯಲ್ಲಿ ಕಡಿದಾದ ಇಳಿಜಾರನ್ನು ಹೊಂದಿದೆ. ಗೊತ್ತಿದೆ ನಿಮಗೆ ಯಾವ ನಮ್ಮ ಘಾಟಿ ಪ್ರದೇಶಗಳಿವೆ? ಯಾವುದು? ಶಿರಡಿ ಘಾಟಿ ಅಥವಾ ಇನ್ನೊಂದು ಯಾವುದೇ ನಮ್ಮ ಉಜಿರೆಯಿಂದ ಆ ಕಡೆಗೆ ಹೋಗುವಂಥದ್ದು ಚಾರ್ಮಾಡಿ ಘಾಟಿ. ಇನ್ನು ಈ ಕಡೆ ಹೋದರೆ ನಿಮ್ಮ ಮಡಿಕೇರಿ ಆ ಘಾಟಿಯಲ್ಲಿ, ಅಲ್ಲೆಲ್ಲ ನಿಮಗೆ ಹೋದರೆ ನಿಮಗೆ ಸಾಮಾನ್ಯ ಗೊತ್ತದೆ ಇದೆಲ್ಲ ಕಡಿದಾದ ಕಣಿವೆಗಳನ್ನು ನೀವು ಕಾಣುವ. ಅತ್ಯಂತ ಆಳವಾಗಿರ್ತವೆ ವಾಹನಗಳು ಬಿದ್ದರೆ ಅಥವಾ ಅಪಘಾತಗಳು ಆಗುವುದನ್ನು ಕೂಡ ನಾವು ಓದಿದ್ದೇವೆ. ಅಪಾಯಕಾರಿಯಾದಂಥ ಆ ರಸ್ತೆಗಳು ಕೂಡ ಗೊತ್ತಿದೆ ನಿಮಗೆ. ಸಾಮಾನ್ಯ ಮಳೆಗಾಲದಲ್ಲಿ ಏನು ಗುಡ್ಡ ಕುಸಿತಗಳಾಗಿ ಯಾವುದು ರಸ್ತೆ ಸಂಚಾರ ಬಂದಾಗುವಂಥ ಇದನ್ನು ನಾವು ನೋಡಿದ್ದೇವೆ. ಹಾಗೆ ಇದು ಪಶ್ಚಿಮ ಭಾಗವು ಯಾವುದು? ಮಲೆನಾಡು ಪ್ರದೇಶದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಕಡಿದಾದ ಯಾವುದು ಇಳಿಜಾರನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರು ಅನ್ನು ಹೊಂದಿದೆ. ನೀವು ಹಾಸನ ಸಕಲೇಶ್ವರ ದಾಟಿದ ನಂತರ ಆ ಭಾಗ ಅದು ಆ ಕಡೆಗೆ ಪೂರ್ವದ ಕಡೆಗೆ ಸಾಮಾನ್ಯವಾಗಿ ಕಡಿದಾದ ಇಳಿಜಾರನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದಲೇ ಇದನ್ನು ಘಟ್ಟಗಳು ಅಂತ ಕರೆಯುವುದು. ಎತ್ತರ ತಗ್ಗುಗಳಿರುವಂಥ ಪ್ರದೇಶಗಳು. ಇದರ ಉದ್ದ ಎಷ್ಟಿದೆ ಅಂತ ಕೇಳಿದರೆ ದಕ್ಷಿಣದಿಂದ ಸಾಮಾನ್ಯವಾಗಿ ಈ ಭಾಗದಿಂದ ನಿಮ್ಮ ಉತ್ತರಕ್ಕೆ ಹೋದ ಕರ್ನಾಟಕದಲ್ಲಿ ಇದರದ್ದು ಸುಮಾರು 650 ಕಿಲೋಮೀಟರ್ ಉದ್ದ ಇದೆ. ಎಷ್ಟು? 650 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಹೇಗೆ? ಉತ್ತರ ದಕ್ಷಿಣವಾಗಿ ಈ ಕಡೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ ಯಾವುದು 650, ಇನ್ನು ಅಗಲ ಸುಮಾರು ಕಡಿಮೆ ಅಂತಂದರೆ 50 ಕಿಲೋಮೀಟ್ರು, ಹೆಚ್ಚಂದರೆ ಸುಮಾರು 76 ಕಿಲೋಮೀಟ್ರು. ಹಾಗೆ 50
76 ಕಿಲೋಮೀಟರ್ಗಳಷ್ಟು ಅಗಲ ಹೊಂದಿದೆ ಯಾವುದು ಈ ಘಟ್ಟಗಳು ನಿಮಗೆ ಗೊತ್ತಿದೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಈ ಘಾಟಿ ಅಥವಾ ಘಟ್ಟವನ್ನು ಹತ್ತಬೇಕಿದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಹಿಡಿಯುತ್ತದೆ ಯಾಕೆ ಅಷ್ಟು ಕಿಲೋಮೀಟರ್ ಇದೆ 76 ಕಿಲೋಮೀಟ್ರ್ ನೀವು ಏನು ಹತ್ತುವಂಥದ್ದು ಮೇಲಕ್ಕೆ ಹತ್ತುವಂಥದ್ದು ಅಥವಾ ಮೇಲ್ಗಡೆಯಿಂದ ಆದರೆ ಈ ಕಡೆಗೆ ಕರಾವಳಿಗೆ ಬರುವುದಾದರೆ ಇಳಿಯುವಂಥದ್ದು ಆ ರೀತಿಯದ್ದು ಅಲ್ಲಿ ಸರಾಸರಿ ಸಮುದ್ರ ಮಟ್ಟದಿಂದ ಇದರ ಎತ್ತರ ಎಷ್ಟು 900 ಮೀಟರ್ಗಳಿಂದ ಸುಮಾರು 1500 ಮೀಟರ್ಗಳಷ್ಟು ಇಲ್ಲಿಂದ 900 ಸರಾಸರಿ ಇದು ಮೀಟರಿಂದ 1500 ಮೀಟರ್ಗಳಷ್ಟು ಸರಾಸರಿ ಎತ್ತರ ಇದೆ ಕೆಲವು ಕಡೆಯಲ್ಲಿ ಅತ್ಯಧಿಕ ಎತ್ತರ ಇರ್ಬೋದು 1500 ಅಲ್ಲ ಅದಕ್ಕಿಂತ ಜಾಸ್ತಿ ಎತ್ತರ ಇರುವಂಥ ಕೆಲವೊಂದು ಪ್ರದೇಶಗಳು ಉಂಟು ಇದು ಅರಬ್ಬಿ ಸಮುದ್ರದಿಂದ ಬೀಸುವಂಥ ಮಳೆ ಮಾರುತಗಳನ್ನು ತಡೆದು 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆಯನ್ನು ಈ ಪ್ರದೇಶಕ್ಕೆ ನಮ್ಮ ಕರಾವಳಿ ಪ್ರದೇಶಕ್ಕೆ ನೀಡುತ್ತದೆ ಈ ಮಲೆನಾಡು ಪ್ರದೇಶಗಳು ಇಲ್ಲಿ ಇರುವ ಕಾರಣವಾಗಿ ಏನಾಗ್ತಾ ಇದೆ ಈ ಕಡೆ ಅರಬ್ಬಿ ಸಮುದ್ರದಿಂದ ಬೀಸುವಂಥ ಮಳೆಯ ಮಾರುತಗಳು ಅದನ್ನು ಇಲ್ಲಿ ತಡೆಯುತ್ತದೆ ತಡೆದು ಯಾಕೆ ಇದು ಅತ್ಯಂತ ಎತ್ತರವಾಗಿರುವಂಥ ಪ್ರದೇಶಗಳಾದ ಕಾರಣ ಇದನ್ನು ತಡೆದು ಹೆಚ್ಚಿನ ಮಳೆ ನಮ್ಮ ಭಾಗಕ್ಕೆ ಅಂದರೆ ನಾವೀಗ ಇರುವಂಥದ್ದು ಕರಾವಳಿ ಭಾಗದಲ್ಲಿ ಇದ್ದೇವೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಬರುವಂತೆ ಮಾಡ್ತದೆ ಇನ್ನು ಪಶ್ಚಿಮ ಘಟ್ಟದ ಆಚೆ ಪೂರ್ವ ಭಾಗವನ್ನು ನಾವು ಮಳೆ ನೆರಳಿನ ಭಾಗ ಅಂತ ಕರೀತೇವೆ ಆ ಕಡೆಗೆ ಹೋದಂತೆ ಮಳೆ ಕಡಿಮೆ ಆಗುತ್ತಾ ಹೋಗುತ್ತೆ ಅದನ್ನು ಮಳೆ ನೆರಳಿನ ಭಾಗ ಅಂತಲೇ ನಾವು ಕರೀತೇವೆ ನಾವು ಪುಣ್ಯವಂತರು ಕರಾವಳಿಯ ಜನಗಳು ಅಥವಾ ಕರಾವಳಿಯಲ್ಲಿ ವಾಸ ಮಾಡುವವರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ತನಕ ಅತ್ಯಧಿಕ ಮಳೆ ಸುರಿಯುತ್ತದೆ ಕಾರಣ ಇವುಗಳು ಯಾವುದು ನಮ್ಮ ಮಲೆನಾಡು ಪ್ರದೇಶಗಳು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಒಂದು ವೇಳೆ ಅವುಗಳು ಅಲ್ಲಿ ಇರಲ್ಲ ಅಂತ ಆದರೆ ಬಹುಶಃ ನಮಗೆ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆ ಆಗ್ತಿತ್ತು ಯಾಕೆ ಈ ಕಡೆಯಿಂದ ಬೀಸಿದ ಮಳೆ ಮಾರುತಗಳು ಆ ಕಡೆಗೆ ಹೋಗ್ತಾ ಇತ್ತು ಇತರ ರಾಜ್ಯಗಳಿಗೆ ಕರ್ನಾಟಕ ಇತರ ಭಾಗಗಳಿಗೆ ಅಥವಾ ತಮಿಳುನಾಡು ಆಂಧ್ರ ಪ್ರದೇಶ ಆ ಭಾಗಕ್ಕೆ ಸರಿದು ಹೋಗ್ತಿತ್ತು ಮಳೆ ಅದೇ ಹಾಗಾಗಿಲ್ಲ ನಮಗೆ ಪ್ರಕೃತಿ ನಮಗೆ ಹೆಚ್ಚಿನ ವರದಾನವಾಗಿ ಮೂಡಿ ಬಂದಿದೆ ಈ ಮಲೆನಾಡು ಪ್ರದೇಶಗಳನ್ನು ಅಲ್ಲಿ ಏನು ರಚಿಸಿದ ಕಾರಣವಾಗಿ ಪ್ರಕೃತಿ ರಚಿಸಿರುವಂಥದ್ದು ಸುಮಾರು 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಈ ಭಾಗಕ್ಕೆ ನಮಗೆ ಸಿಗ್ತದೆ ಇಲ್ಲಿನ ಅತಿ ಎತ್ತರವಾದಂಥ ಶಿಖರಗಳು ಯಾವುದಂದರೆ ಮುಳ್ಳಯ್ಯನಗಿರಿ ಶಿಖರ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಅದರಲ್ಲಿ ಆಮೇಲೆ ಕುದುರೆಮುಖ ಇದೆ ಆಮೇಲೆ ಕಲ್ಹತ್ತಗಿರಿ ಅಂತ ಇದೆ ಅದೇ ರೀತಿ ರುದ್ರಗಿರಿ ಹಾಗೂ ದೇವಿರಮ್ಮನ ಬೆಟ್ಟಗಳು ಇವೆಲ್ಲ ಸಾಮಾನ್ಯವಾಗಿ ಹೆಚ್ಚಿನವುಗಳು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥ ಪ್ರದೇಶಗಳು ಯಾವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥ ಪ್ರದೇಶಗಳು ಯಾವುದೆಲ್ಲ ಯಾವುದು ಮುಳ್ಳಯ್ಯನಗಿರಿ ಅದರಲ್ಲಿ ಕುದುರೆಮುಖ ಕಲ್ಲಾತಗಿರಿ ಇನ್ನು ರುದ್ರಗಿರಿ ದೇವಿರಮ್ಮನಗಿರಿ ಇವುಗಳೆಲ್ಲ ಇದಲ್ಲದೆ ಬಲ್ಲಾಳರಾಯನ ದುರ್ಗ ಮೆತ್ತಿಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಪಶ್ಚಿಮಘಟ್ಟದ ಇತರ ಉನ್ನತ ಶಿಖರಗಳಾಗಿವೆ ಯಾವುದೆಲ್ಲ ಅಲ್ಲದೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಹತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಇವುಗಳು ಅಲ್ಲದೆ ಇನ್ನು ಯಾವುದು ಬಲ್ಲಾಳ ರಾಯನ ದುರ್ಗ ಮೆರ್ತಿಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಇವುಗಳೆಲ್ಲ ಇನ್ನಿತರ ಶಿಖರಗಳಾಗಿವೆ ಇಲ್ಲಿ ಬರುವಂಥದ್ದು ಯಾವುದು ಪಶ್ಚಿಮಘಟ್ಟದಲ್ಲಿ ಹಾಗೆ ಈ ಎಲ್ಲ ಶಿಖರಗಳಲ್ಲಿ ಅತಿ ಎತ್ತರವಾಗಿರುವಂಥದ್ದು ಅಥವಾ ನಮ್ಮ ರಾಜ್ಯದಲ್ಲೇ ಅತಿ ಎತ್ತರವಾಗಿರುವಂಥ ಮುಳ್ಳಯ್ಯನಗಿರಿ ಯಾವುದು ಮುಳ್ಳಯ್ಯನಗಿರಿ ರಾಜ್ಯದಲ್ಲೇ ಎತ್ತರವಾಗಿರುವಂತಹ ಗಿರಿಯಾಗಿದೆ ಮುಳ್ಳಯ್ಯನಗಿರಿ ಅಂತ ಕರೆಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥದ್ದು ಎಷ್ಟು ಎತ್ತರ ಸುಮಾರು 1913 ಮೀಟರ್ 1913 ಮೀಟರ್ನಷ್ಟು ಎತ್ತರ ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ಸಮುದ್ರ ಮಟ್ಟದಿಂದ 2 ಕಿಲೋಮೀಟರ್ಗಳಷ್ಟು ಸಾಮಾನ್ಯ ಎತ್ತರವನ್ನು ಹೊಂದಿದೆ ಅದು ಮುಳ್ಳಯ್ಯನಗಿರಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದಂಥ ಶಿಖರ ಯಾವುದು ಅಂತಲೇ ಕೇಳಿದರೆ ನಿಮಗೆ ಯಾವುದು ಹೇಳಬೇಕು ನೀವು ಮುಳ್ಳಯ್ಯನಗಿರಿ ಹಾಗೆ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ನಾವು ನೋಡಿದ್ದೇವೆ ಕರ್ನಾಟಕದ ವಿಶೇಷಗಳು ಭೂಸ್ವರೂಪಗಳು ಹೇಗಿದೆ ಅಂತೇಳಿ ಹಾಗೆ ಈ ಪ್ರಾಕೃತಿಕ ವಿಭಾಗದಲ್ಲಿ ನಾವು 3 ವಿಭಾಗವನ್ನು ನಾವು ನೋಡಿದ್ದೇವೆ ಕರಾವಳಿ ಮೈದಾನಗಳು ಅದೇ ರೀತಿಯಲ್ಲಿ ಯಾವುದು ಆಮೇಲೆ ಮಲೆನಾಡು ಪ್ರದೇಶಗಳು ಆಮೇಲೆ ಮೈದಾನ ಪ್ರದೇಶಗಳು 3 ವಿಭಾಗಗಳನ್ನು ನೋಡಿದೆ ಅದರಲ್ಲಿ ಮೊದಲನೇದು ಯಾವುದು ಕರಾವಳಿ ಮೈದಾನ ಅದರ ಬಗ್ಗೆ ವಿವರವಾಗಿ ನಾವು ನೋಡಿದ್ದೇವೆ ಅಲ್ಲಿ ಕರಾವಳಿಯ ವಿಶೇಷತೆ ಏನು ಅಲ್ಲಿ ವೃತ್ತಿಗಳು ಯಾವುದು ಬರುವಂಥ ಸಮುದ್ರ ತೀರಗಳಾಗಿರ್ಬೋದು ಇದನ್ನೆಲ್ಲ ನಾವು ನೋಡಿದ್ದೇವೆ ಆಮೇಲೆ ಎರಡನೇದಾಗಿ ನಾವು ಯಾವುದು ಮಲೆನಾಡು ಪ್ರದೇಶಗಳನ್ನು ಕೂಡ ನಾವು ನೋಡಿದ್ದೇವೆ ಈ ಮಲೆನಾಡು ಪ್ರದೇಶದಲ್ಲಿ ಉಳಿದ ವಿಚಾರ ಮುಂದಿನ ನಾಳಿನ ತರಗತಿಯಲ್ಲಿ ನಾವು ನೋಡೋಣ ಸಾಯಿರಾಮ್.